मुदगा सहकारी कृषी पतीन संस्थेच्या कार्यालयासमोर गेल्या 4 दिवसांपासून आंदोलन करत आमरण उपोषण करत असलेल्या सचिन पाटील यांना पाठिंबा दर्शवण्यासाठी महाराष्ट्र एकीकरण समितीचे नेते आणि श्रीराम सेना हिंदुस्थान संस्थापक रमाकांत कोंडुस्कर यांनी भेट देऊन सोसायटीच्या भ्रष्टाचार कार्याबद्दल आपली नाराजी व्यक्त केली. भ्रष्टाचार आहे त्यामुळे ऑडिट होणे गरजेचे आहे. झालेला ऑडिट सर्वांसमोर मांडणे त्याचबरोबर भ्रष्टाचार करणाऱ्यांवरती कारवाई करण्यात यावी अशी मागणी करून आंदोलकांनी ठाम निर्णय घेतला आहे. ಹಗರಣ ನಡೆದೈತೆ, ಭ್ರಷ್ಟಾಚಾರ ನಡೆದೈತೆ ಅನ್ನುವಂಥ ಒಂದು ಹಗರಣದಲ್ಲಿ ಉಪವಾಸ ಸತ್ಯಾಗ್ರಹ ಇಲ್ಲಿ ಚೆನ್ನಾಗಿ ಇದನ್ನು ನಡೆದಿದೆ. ಇದ್ರ ಕಡೆ ತಾವು ಯಾವ ರೀತಿ ನೋಡ್ತೀರಿ, ಅವ್ರಿಗೆ ಯಾವ ರೀತಿ ಬೆಂಬಲವನ್ನು ಸೂಚನೆ ಮಾಡ್ತಾರೆ? ಸರ್ವಪ್ರಥಮ ನಾನೇ ಇವರೆಲ್ಲ ನಮ್ಮ ರೈತರು ಆದವರು, ರೈತರ ಬಂದರು ಆದವರು, ಮುಖ್ಯವಾಗಿ ಸಚಿನ್ ಪಾಟೀಲ್ ಅಂತ ನಮ್ಮ ಒಬ್ಬರು ರೈತರು ಮಗ. ಕೆಲವು ವರ್ಷದಿಂದ ಈ ಸೊಸೈಟಿ ಬಗ್ಗೆ ಮುದ್ಗಾ ಕೃಷಿ ಪತ್ತಿನ ಸಹಕಾರಿ ಸೊಸೈಟಿ ಬಗ್ಗೆ ಅವರು ಭಾಳ ಗಂಭೀರವಾಗಿ ವಿಚಾರ ವಿನಿಮಯ ಮಾಡ್ತಾ ಬಂದಿದ್ದಾರೆ. ಆ ವಿಷಯ ಒಳಗಡೆ ಸೊಸೈಟಿ ಒಳಗಡೆ ಭಾಳ ಭ್ರಷ್ಟಾಚಾರವನ್ನು ಆಗಿದೆ. ಆ ಭ್ರಷ್ಟಾಚಾರ ಪ್ರಮುಖವಾಗಿ ಡಿ ಆರ್ ಅವರಿಗೆ ಇವರು ಗಮನಕ್ಕೆ ತೊಗೊಂಡು ಬಂದರು. ಆದರೂ ಸಹ ಡಿ ಆರ್ ಅವರು ಇನ್ನೂ ಮಟ್ಟ ಇನ್ನೂ ಅಚ್ಚೆ ತಗೊಳ್ಳಿಲ್ಲ. ಇಲೆಕ್ಷನ್ ಪೀರಿಯಡ್ನಲ್ಲಿನೂ ಮಿನಿಸ್ಟರ್ಸ್ಗೆ ತಪ್ಪು ಕಲ್ಪನೆ ತಿಳು ಇಲ್ಲಿ ಎಲೆಕ್ಷನ್ನು ಮಾಡಿದ್ದಾರೆ. ತದನಂತರ ರೈತರು ಬಾಂಧವರಿಗೆ ಡಿ ಸಿ ಬ್ಯಾಂಕ್ಗಳಿಂದ ಏನು ಪರಿಹಾರ ಸಿಗತ್ತೆ ಅಥವಾ ಲೋನ್ಗಳು ಸಿಗತ್ತೆ, ಅದು ಲೋನ್ಗಳನ್ನು ತೊಗೊಂಡು ಬಂದು ರೈತರಿಗೆ ಮಟ್ಟ ಕೊಟ್ಟಿಲ್ಲ. ಆ ವಿಷಯಕ್ಕೆ ನಮ್ಮ ಸಚಿನ್ ಪಾಟೀಲ್ ಇರಲಿ ಅಥವಾ ಈ ಸೊಸೈಟಿ ಎಲ್ಲ ಸಭಾಸದರು ಇವರಿಗೆ ಮನವಿ ಅಥವಾ ವಿನಂತಿಯನ್ನು ಮಾಡಿದರು. ಇದೆಲ್ಲ ಕ್ಲಿಯರಿಫಿಕೇಷನ್ ಆಗಬೇಕಾ, ರೈತರದ ಏನು ಗೌರ್ಮೆಂಟ್ ಕೃಷಿಯಿಂದ ಏನು ಸಾಲ ಸಿಗತ್ತೆ, ಯಾವಾಗಲೂ ಸಾಲ ಮಾಪಾಗತ್ತೆ, ಕರ್ಜು ಮಾಫಿ ಆಗುತ್ತೆ, ಕರ್ಜು ಮಾಫಿನೂ ಇವಾಗ ರೈತರದ ಆಗಿಲ್ಲ. ಯಾಕಂದರೆ ಅವರು ಇವರು ಲಕ್ಷಣ ಕೊಟ್ಟಿಲ್ಲ. ಈಗ ಹೊಸ ಈಗ ಚೇರ್ಮನ್ ಆಗಲ್ಲ, ಸುನೀಲ್ ಅಂಬೇಕರ್ ಅವರು ಚೇರ್ಮನ್ ಆಗಲ್ಲ. ಕರೆ ಅಂದರೆ ಅವರು ಇದೆಲ್ಲ ತನಿಖೆ ಮಾಡಿ ಇದೆಲ್ಲ ಕ್ಲಿಯರ್ ಮಾಡೋದು ಜವಾಬ್ದಾರಿ ಆ ಚೇರ್ಮನ್ದೇ ಇತ್ತು. ಅಂದರೆ ಇನ್ನೂ ಮಟ್ಟ ಈಗ 3 ದಿವಸ ಆಯಿತು, ಇವರು ಉಪವಾಸ ತೊಗೊಳ್ಳಿಲ್ಲ, ಈಗ 4ನೇ ದಿವಸ ಶುರು ಇದೆ. ಆದರೂ ಸಹ ಈ ಕಡೆ ಬರೋದು ಬೇರೆ ಬೇರೆ ಏನು ಕೆಲಸ ಹೋಗಿಬಿಡೋದು, ಆ ಕೆಲಸವನ್ನು ನಡೀತಾ ಇದೆ. ನಾನೇ ಇವತ್ತು ನಮ್ಮ ಶ್ರೀರಾಮ್ ಸೇನಾ ಹಿಂದೂಸ್ತಾನ್ ಮತ್ತು ಮಹಾರಾಷ್ಟ್ರ ಏಕೀಕರಣ ಸಮಿತಿ ನಾನೇ ಈ ಉಪೋಷಣೆಗೆ ಬೆಂಬಲ ಕೊಡಲಿಕ್ಕೆ ಇವತ್ತು ಬಂದಿದ್ದೇನೆ. ಈಗ ನಾವೇ ನಮ್ಮ ಸಭಾಸದರು ಮತ್ತು ರೈತರು ಒಂದು ತೀರ್ಮಾನವನ್ನು ತೊಗೊಂಡಿದ್ವಿ. ನಾಳೆ 11 ಗಂಟೆ DC ಮತ್ತು GR ಅವ್ರಿಗೆ ಭೇಟಾಗಲಿಕ್ಕೆ ನಾವು ಹೋಗ್ತಾ ಇದ್ದೀವಿ. ಯಾಕಂದರೆ GR ಕನಸುನೂ ಇದು ಏನೂ ಬಂದಿಲ್ಲ, DC ಕನಸುನೂ ಏನೂ ಬಂದಿಲ್ಲ. DC ನಾವು ತಿಳುವಳಿಕೆ ಕೊಡಬೇಕು ಮತ್ತು GR ನಾವು ತಿಳುವಳಿಕೆ ಕೊಡಬೇಕಂತ ಒಂದು ಸೂಚನೆಯನ್ನು ನಮಗೆ ನಮ್ಮ ಮ್ಯಾಗಿಂದ ಅವರು ನಮ್ಮ ಹಿರಿಯ ಅವರು ಕೊಟ್ಟರು. ಅದಕ್ಕೆ ನಾವು ನಾಳೆ ಅಲ್ಲಿ ಹೋಗ್ತಾ ಇದ್ದೀವಿ. ಈಗ ಅವ್ರನ್ನ ಉಪವಾಸ ಸತ್ಯಾಗ್ರಹಕ್ಕೆ ಕುಂತಿದೆ, ಇವ್ರು ಕೂತ್ಕೊಂತಿದ್ದಾರೆ. ಈಗ ಜಿಲ್ಲಾಡಳಿತ DC ಆಗಿರ್ಬೋದು, GR ಆಗಿರ್ಬೋದು, ಅವರು ಇಲ್ಲೇ ಸ್ಥಳಕ್ಕೆ ಅವ್ರು ಬಂದು ಭೇಟಿ ಕೊಡಬೇಕು ಅಥವಾ ಉಪವಾಸ ಸತ್ಯಾಗ್ರಹದನ್ನು ಬಗ್ಗೆ ಕೂಡ ಚರ್ಚೆ ಮಾಡಬೇಕು ಅನ್ನುವಂಥದ್ದು ಏನಾದರೂ ಒಂದು ನಿರ್ಣಯ ಆಗಿದೆ. ಈಗ ಅದೇ ಅದೇ ಅದು ದುಃಖದ ಸಂಗತಿ. ಒಂದು ಮನುಷ್ಯ 3 ದಿವಸ ಆಯಿತು, ನೀರು ಇಲ್ಲದಂಗೆ ಇಲ್ಲ, ಕುಂದಿದ್ದಾರೆ, ಉಪವಾಸವನ್ನು ಮಾಡಿದ್ದಾರೆ. ಅರೆ ಪೊಲೀಸ್ ಇಲಾಖೆ ಬಂದು ಹೋಗ್ಯಾರ, ಪೊಲೀಸ್ ಇಲಾಖೆ ಬಂದು ಹೋದರು, ಇವರಿಗೆ ಮಾತು ಮಾಡಿ ಪೊಲೀಸ್ ಇಲಾಖೆ ಅವರು ಹೋದರು. ಅರೆ ಅಧಿಕಾರಿ ಯಾರು ಅಷ್ಟೇ ಅವರು ಬಂದಿದ್ದರು. ಆದರೂ ಸಹಿತ ಅವರು ನಾಳೆ ಬರ್ತೇನೆ ಮುಂದೆ ನೋಡೋಣ ಅಂತ ಒಂದು ಆನ್ಸರ್ವನ್ನು ಬರ್ತಾ ಇದೆ. ಈಗ ಜಿಲ್ಲಾಡಳಿತ ಆಗಲಿ ತಾಲೂಕು ಆಡಳಿತ ಆಗಲಿ ಒಂದು ಉಪವಾಸ ಸತ್ಯಾಗ್ರಹ ನಡೀತಾ ಇದೆ ಅಂತಂದರೆ ಅದಕ್ಕೆ ಆರೋಗ್ಯಕರವಾಗಿರುವಂಥ ಒಂದು ವ್ಯವಸ್ಥೆ ಇಲ್ಲಿ ನಿರ್ಮಾಣ ಆಗಬೇಕಾಗಿತ್ತು. ನಾವು ಇಲ್ಲಿನ ಸ್ಥಳದಲ್ಲಿ ನೋಡ್ತಾ ಇದ್ದೀವಿ, ಯಾವುದೇ ಡಾಕ್ಟರ್ಗಳಿಲ್ಲ, ಯಾವುದೇ ರೀತಿಯ ವೈದ್ಯಕೀಯ ವ್ಯವಸ್ಥೆ ಇಲ್ಲ. ಇದ್ರ ಕಡೆ ಸಂಘಟನೆಗಳು ಜಿಲ್ಲಾಡಳಿತ ತಾಲೂಕು ಆಡಳಿತ ಕಡೆ ಮಾತಾಡ್ತಾರೆ. ಈ ವಿಷಯಕ್ಕೆ ಅವರಿಗೆ ಗಂಭೀರತನೂ ಇಲ್ಲ ಅಂತ ಅನಿಸಿಕೆ ಇದೆ. CPI ಈ ಭಾಗದ CPI ಅವರು ಹೊರಗಡೆ ಒಂದು ಆಂಬ್ಯುಲೆನ್ಸನ್ನು ಅವರು ಇಟ್ಟರು. ಖರೆ ಇಷ್ಟು ದೊಡ್ಡ ಉಪೋಷಣವನ್ನು ನಡೀತಾ ಇದೆ,
matre sambandhit adhikari galu seriousness illa ee mundin bara munda ee sanghatane da yen krama aglide yav riti tamma netrutva idrannu vahisukolta illa naale naale naave dc avarge matte jyavar avarge madal petage ella vyavasthitavagi ಮಾಹಿತಿಯನ್ನು ಕೊಡ್ತಾ ಇದೀವಿ ಯಾಕಂದ್ರೆ ಜಿಆರ್ ಮತ್ತೆ ಡಿಸಿ ಅವರಿಗೆ ಇನ್ನು ಮಟ್ಟ ಅದು ಮಾಹಿತಿ ಕೊಟ್ಟಿಲ್ಲ ಸಂಬಂಧಿತ ಬರೀ ಯಾರ ಮಟ್ಟ ಅಷ್ಟೇ ಹೋಗಿದ್ದೀವಿ ನಮ್ಮ ಆಸ್ತಿ ಇದೆ ಇವ್ರ ಬಾಡಿ ಕೆಲವು ಈ ಬಾಡಿ ಒಳಗಿಂದ ಕೆಲವು ಡೈರೆಕ್ಟ್ಸ್ ಇರಲಿ ಮತ್ತು ಚೇರ್ಮನ್ ಇರಲಿ ಅವ್ರದ್ದು ಮತ್ತು ಅವ್ರ ತಳಗಿಂದ ಎಆರ್ ಆಫೀಸರ್ಸ್ ಮಟ್ಟ ಮಾತುಕತೆ ನಡೀತಾ ಇದೆ ಬಹುಶಃ ಅವರವ್ರ ಒಳಗಡೆ ಹೊಂದಾಣಿಕೆ ಆಗ್ತಾ ಇದೆ ಅಂತ ಈ ಪರಿಣಾಮದಲ್ಲಿ ಕಾಣಿಸ್ತದೆ या दरम्यान सचिन पाटील यांनीही या भ्रष्टाचार करणाऱ्या व्यक्तीवर कारवाई तर केलीच पाहिजे व पतसंस्थेच्या योजना शेतकऱ्यांना मिळाव्या म्हणत गेल्या 5 वर्षापासून शेतकऱ्यांना कोणतीच योजना मिळाली नसल्याची खंत व्यक्त केली आहे खता इरली आरोग्य विमा इरली ಮತ್ತು ಗವರ್ನಮೆಂಟ್ ಇಂದ ಬರೋದು ಅದ ಲೋನ್ ಇರಲಿ ಅದ ಸರ್ ಕಂಟಿನ್ಯೂಸ್ಲಿ ವ್ಯವಸ್ಥಿತ ಕಾರ್ಯ ಇತ್ತು ಬಟ್ ಅದ 3-4 ವರ್ಷ ಆಗಿತ್ತು ಈತ ಟೋಟಲಿ 0% ಖತ್ ವಿತರಣೆ ಮತ್ತು ರೈತರಿಗೆ ಏನೂ ಫೆಸಿಲಿಟೀಸ್ ಬರ್ತಾ ಇದೆ ಗೌರ್ಮೆಂಟ್ದಿಂದ ಇನ್ನೂ ಮಟ್ಟ ಏನೂ ಒಂದೂ ಫೆಸಿಲಿಟೀಸ್ ರೈತರಿಗೆ ಸಿಗಲಿಲ್ಲ ಕೇಳಕ್ಕೆ ಹೋಗಿದ ನಂತರ ಅವನು ಉತ್ತರನೂ ಬಹಳ ಇದು ಮಾತಾಡೋದು ಸ್ಟೈಲ್ನು ಬೇರೆ ಇದೆ ಸರ್ ರ್ಯಾಶ್ಲಿ ಮಾತಾಡೋದು ರೈತರ ಮೇಲೆ ಇದು ಮಾಡೋದು ಉತ್ತರ ಕೊಡೋದು ಅವಾಯ್ಡ್ ಮಾಡೋದು ಅಂತ ಇದು ಎಲ್ಲ ನಡೆದೈತಿ ಸರ್ ಈ ಕೃಷಿ ಪತ್ತಿನ ಸೊಸೈಟಿಗೆ ಎಷ್ಟು ವರ್ಷ ಆಯ್ತು ಚುನಾವಣೆಗಳಾಗಿ ಚುನಾವಣೆ 3 months ಲೇಟರ್ ಈಗ ಆಗಿತ್ತು ಸರ್ ಈಗ ಆಗಿತ್ತು ಜಸ್ಟ್ 3 months ಆಗಿತ್ತು ಚುನಾವಣೆ ನಡೆದದ ಹೌದಾ ನಾವು ರಿಕ್ವೆಸ್ಟ್ನು ಮಾಡಿದ್ದೇವೆ ಸರ್ ಅದ ಚುನಾವಣೆ ಅನ್ ಅಪೋಸ್ ಆಗಲಿ ಇದೇ ಬಾಡಿ ಇರಲಿ ಬಟ್ ಇದು ಎಲ್ಲ ವ್ಯವಸ್ಥಿತ ಆಡಿಟ್ ನೀವು ಗೌರ್ಮೆಂಟ್ ಆಡಿಟರ್ ತಗೊಂಬರ್ರಿ ಇದು ಎಲ್ಲ ವ್ಯವಸ್ಥಿತ ಮಾಡಿರಿ ಅಂತ ಬಟ್ ಅವನು ಅದನ್ನೇ ಕೇಳಿಲ್ಲ ಅದ್ರೊಳಗೂ ಬಹಳ ಪಾಲಿಟಿಕ್ಸ್ ಸರ್ ನೀವು ಸದಸ್ಯರದ ಇಲ್ಲ ಸರ್ ನಾ ಹಾಂ ನಾ ಸದಸ್ಯ ಇದ್ದೀನಿ ಮೆಂಬರ್ ಇಲ್ಲ ಬಾಡಿ ಮೆಂಬರ್ ಇಲ್ಲ ಬಾಡಿ ಮೆಂಬರ್ ಸದಸ್ಯರ ಸೊಸೈಟಿ ಸದಸ್ಯ ಎಷ್ಟು ಜನ ಸದಸ್ಯರನ್ನು ತಗೊಂಡದ್ದು ಎಷ್ಟು ಶೇರ್ ಹೋಲ್ಡರ್ಸ್ ಈ ಸೊಸೈಟಿ ಟೋಟಲ್ 1260 1260 ವಾರ್ಷಿಕ ಆದಾಯ ಎಷ್ಟದೆ ಟರ್ನ್ ಓವರ್ ಎಷ್ಟದೆ ಈ ಸೊಸೈಟಿ ಸರ್ ಅದೇ ನಾ ಪ್ರಶ್ನೆ ಮಾಡ್ತಾ ಇದ್ದೀವಿ ಎಷ್ಟು ಇದೆ ಅದು ನಿಮ್ಮ ಅಂದಾಜು ಮಿನಿಮಮ್ ಟೋಟಲ್ ಈಗ ಬ್ಯಾಲೆನ್ಸ್ ಸಿಡಿ ಬ್ಯಾಲೆನ್ಸ್ ಅಂತ ನಾ ಈಗ ಕೇಳಿದ್ದೀನಿ ಸಿಡಿ ಬ್ಯಾಲೆನ್ಸ್ ಈಗ 13,000-15,000 ಇದೆ ಸರ್ 10 ಇಯರ್ಸ್ ಹಿಂದೆ ನೀವು ಹೋಗಿದ್ದೀರಿ ಅಂದರೆ ಮಿನಿಮಮ್ 4 crore rupees ಅವಾಗಿತ್ತು ರೀ ಈಗ ಅವನಿಗೆ ಯಾರು ಎಫ್ ಡಿ ವಿಡ್ರಾ ಮಾಡಕ್ಕೆ ಬಂದಂದ್ರೆ ಅವನಿಗೆ ಎಫ್ ಡಿ ಇಲ್ಲ ಅದು ಅಮೌಂಟ್ ಕೊಡಕ್ಕೂ ಇವನ ಕಡೆ ಹೋಗ್ತಾ ಇಲ್ಲ ಈಗ 2 months ಆಗಿತ್ತು ಸ್ವಲ್ಪ ಆ ಕಡೆ इतके मोठे आंदोलन होत असताना देखील संबंधित अधिकारी याकडे दुर्लक्ष का करत आहेत अशी चर्चा आता होऊ लागली आहे महादेव पवार कॅनन सिटी न्यूज बेळगाव